ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಇದೆ ಬನ್ನಿ ನೋಡ್ಕೊಂಬರೋಣ ಬೆಳಗ್ಗೆ ತಿಂಡಿಗೆ ದೋಸೆ ಮಾಡಿದೆ ಜೊತೆಗೆ ಆಲೂಗಡ್ಡೆ ಗ್ರೇವಿ ಮಾಡಿದೆ ಈ ಥರ ನೀವು ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ಆಲೂಗಡ್ಡೆ ಗ್ರೇವಿ ನೆಕ್ಸ್ಟ್ ಇಲ್ಲಿ ಆಲೂಗಡ್ಡೆ ಬೇಯಿಸೋದಕ್ಕೆ ಇಟ್ಟಿದ್ದೀನಿ ದೋಸೆ ಎಲ್ಲ ರೆಡಿ ಆಯಿತು ಡಬ್ಬಿಗೆ ಹಾಕಿಟ್ಟಿದ್ದೀನಿ ಆರಬಾರ್ದು ಅಂತ ನೆಕ್ಸ್ಟ್ ಈ ಕಡೆ ಹಾಲು ಕಾಯಿಸೋದಕ್ಕೆ ಇಟ್ಟಿದ್ದೀನಿ ಇಂಡಕ್ಷನ್ ಸ್ಟೋವ್ ಮೇಲೆ ಆಲೂಗಡ್ಡೆ ಕೂಡ ಬೆಂದಿದೆ ಇದು ಚಿಕ್ಕ ಚಿಕ್ಕದು ಆಲೂಗಡ್ಡೆ ದೋಸೆ ಹಾಕಿಟ್ಟಿದ್ನಲ್ವ ಆ ಒಂದು ಪ್ಲೇಟಲ್ಲಿ ಆಲೂಗಡ್ಡೆ ಬೆಂದಿರುವಂಥದ್ದೇ ಹಾಕಿದ್ದೀನಿ ಅದಕ್ಕೆ ಆ ಥರ ಇದೆ ಪ್ಲೇಟು ಎಲ್ಲ ಆಲೂಗಡ್ಡೆನ ಸೊಪ್ಪೆ ತೆಗೆದು ನೆಕ್ಸ್ಟು ಕೈಯಲ್ಲಿ ಪುಡಿ ಮಾಡಿದರೂ ಆಗುತ್ತೆ ಕಟ್ ಮಾಡಿದರೂ ಆಗುತ್ತೆ ಹಾಲು ಕೂಡ ಕಾಯಿತು ಜೊತೆಗೆ ಈ ಕಡೆ ಗಿಟ್ಟಿದ್ದೀನಿ ನೆಕ್ಸ್ಟು ಒಂದು ಪ್ಲೇಟಲ್ಲಿ ನೋಡಿ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಅದಕ್ಕಿಂತ ಮುಂಚೆ ನಮ್ಮ ಮನೆಯವ್ರಿಗೆ ಟೀ ಬಿಡ್ತೀನಿ ಅವರು ಟೀ ಕುಡಿತಾ ಇರಲಿ ಟೀ ರೆಡಿ ಆಯಿತು ಆಮೇಲೆ ನಾನು ಟೀ ಕುಡಿದ್ರಾಯಿತು ಅಂತ ಟೈಮ್ ಆಗಿಬಿಟ್ಟಿದೆ ಆಲ್ರೆಡಿ ಆಲೂಗಡ್ಡೆ ಪಲ್ಯ ಕೂಡ ಬೇಗನೆ ರೆಡಿ ಆಗುತ್ತೆ ಆಲ್ಮೋಸ್ಟ್ ಬೆಂದಿದೆ ಕೈಯಿಂದ ಪುಡಿ ಮಾಡಿ ಇಟ್ಟಿದ್ದೀನಿ ಕಟ್ ಮಾಡಿಲ್ಲ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಜೊತೆಗೆ ಖಾರ ಉಪ್ಪು ಅರಿಶಿನ ಯಾವುದಾದ್ರೂ ಒಂದು ಮಸಾಲ ಪೌಡರ್ ಅಥವಾ ಸಾಂಬಾರ್ ಪೌಡರ್ ಇದ್ದರೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸಿ ಮಾಡ್ಕೊಳ್ಳಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಏನೇ ಕಾಯಿ ಇಟ್ಟಿದ್ದೀನಿ ಸಾಸಿವೆ ಜೀರಿಗೆ ಕರಿಬೇವು ಹಾಕಿ ನೆಕ್ಸ್ಟು ರುಬ್ಕೊಂಡಿರುವಂಥ ಮಸಾಲ ಹಾಕಬೇಕು ಮಸಾಲ ಚೆನ್ನಾಗಿ ಕುದಿಬೇಕು ಹಸಿ ಹೋಗೋವರೆಗೂ ಕುದಿಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ರಿ ಇಷ್ಟಪಡೋರು ಅದಾದ ನಂತರ ಆಲೂಗಡ್ಡೆ ಲಾಸ್ಟಲಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಆಲೂಗಡ್ಡೆ ಗ್ರೇವಿ ರೆಡಿ ಆಗುತ್ತೆ ಆಲೂಗಡ್ಡೆ ಹಾಕಿದ ನಂತರ ಏನು ಬೇ ಅವಶ್ಯಕತೆ ಇಲ್ಲ ಯಾಕಂದರೆ ಆಲ್ರೆಡಿ ಬೇಯಿಸಿರುವಂಥದ್ದು ಗ್ರೇವಿ ಮಾತ್ರ ಹಸಿ ಘಮ ಹೋಗೋವರೆಗೂ ಬೆಂದರೆ ಸಾಕು ನೆಕ್ಸ್ಟು ನಮ್ಮ ಮನೆಯವರು ಕೂಡ ಡ್ಯೂಟಿಗೆ ಹೋದರು ನಾನು ಟೀ ಕುಡಿತಾ ಇದ್ದೀನಿ ಇವಾಗ ಪೂಜೆ ಮಾಡಿ ಹೋಗಿದ್ದಾರೆ ನಮ್ಮ ಮನೆಯವರು ಬೆಳಗ್ಗೆ ಆಲ್ಮೋಸ್ಟ್ ನಮ್ಮ ಮನೆಯವರೇ ಪೂಜೆ ಮಾಡೋದು ನಾನು ಉಳಿದಿರುವಂಥ ಎಲ್ಲ ಕೆಲಸ ಮುಗಿಸಿ ಟೈಲರಿಂಗ್ ಶಾಪ್ಗೆ ಹೊರಡಬೇಕು ಇವಾಗ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕೋಣ ಅಂತ ನೀರು ತುಂಬಿಸ್ತಾ ಇದ್ದೀನಿ ನೆಕ್ಸ್ಟು ಪಾತ್ರೆ ಎಲ್ಲ ತೊಳೆದಿದ್ದಾಗಿದೆ ಇವಾಗ ನಾನು ಬಾಕ್ಸಿಗೆ ಒಂದು ಮೂರು ದೋಸೆ ಹಾಕೊಳ್ಳೋಣ ಅಂತ ಹಾಕೊತಾ ಇದ್ದೀನಿ ತಿಂಡಿ ತಿಂದಾಯಿತು ನಮ್ಮ ಮನೆಯವ್ರಿಗೆ ಮಾಡಿಕೊಟ್ಟಿದ್ನಲ್ವ ಆವಾಗಲೇ ನಾನು ತಿಂಡಿಗೆ ದೋಸೆ ಮಾಡ್ಕೊಂಡಿದ್ದೆ ಒಂದೆರಡು ಎಕ್ಸ್ಟ್ರಾ ಈಗ ಒಂದು ಮೂರು ದೋಸೆ ಮಾಡ್ಕೊಂಡು ಬಾಕ್ಸಿಗೆ ಹಾಕ್ಕೊಂಡು ಹೋಗ್ಬಿಡೋಣ ಅಂದ್ಕೊಂಡಿದ್ದೀನಿ ಒಂದು ಎಕ್ಸ್ಟ್ರಾ ಮಾಡಿದ್ದೀನಿ ಯಾಕಂದರೆ ಈಗ ನಾನು ಬಟ್ಟೆ ಒಗೆದು ಒಣಗಾಕೋಷ್ಟೊತ್ತಿಗೆ ಹಸು ಬರುತ್ತೆ ಹಾಗಾಗಿ ಹಸು ಕೊಡೋದಕ್ಕೆ ಎಕ್ಸ್ಟ್ರಾ ಮಾಡಿರುವಂಥದ್ದು ನೆಕ್ಸ್ಟು ಟೈಲರಿಂಗ್ ಶಾಪ್ಗೆ ಹೋಗಿ ಏನೆಲ್ಲ ಕೆಲಸ ಮಾಡ್ತೀನಿ ಅಂತ ನಿಮ್ಮ ಜೊತೆ ಸೇರ್ ಮಾಡ್ಕೊತೀನಿ ಜೊತೆಗೆ ಮನೆಗೆ ಬಂದ ನಂತರ ಏನು ಮಾಡ್ತೀನಿ ಅನ್ನೋದು ಕೂಡ ಸೇರ್ ಮಾಡ್ತೀನಿ ಎಲ್ಲೂ ಸ್ಕಿಪ್ ಮಾಡಿದೆ ವೀಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಸೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡಿ ಈಗ ಟೈಲರಿಂಗ್ ಶಾಪ್ಗೆ ಬಂದೆ ನಾನು ಒಬ್ರದೇ ನೋಡಿ ನಾಲ್ಕು ಬ್ಲೌಸ್ ಇದೆ ಒಂದು ಎರಡು ಮೂರು ನಾಲ್ಕು ಒಟ್ಟಿಗೆ ಕಟ್ ಮಾಡ್ತಾಯಿದ್ದೀನಿ ನಾನು ಈ ರೀತಿ ಸೆಟ್ ಮಾಡ್ಕೋಬೇಕು ಮೊದಲಿಗೆ ಅದಾದ ನಂತರ ಫೋಲ್ಡ್ ಮಾಡಿ ಮಾರ್ಕ್ ಮಾಡಬೇಕು ತೋರಿಸ್ತೀನಿ ಆಮೇಲೆ ಇದು ಅಳತೆ ಬ್ಲೌಸು ಒಂದು ಇದು ಒಂದು ಸೀರೆದು ಇದು ಒಂದು ಇದು ಒಂದು ನಾಲ್ಕು ಬ್ಲೌಸ್ಗಳಿದೆ ಒಬ್ಬರದೇನೇ ಇದೆ ಐದು ಕೊಟ್ಟಿದ್ರು ಒಂದು ಮಾತ್ರ ನಾನು ಸ್ಟಿಚಿಂಗ್ ಮಾಡಿಕೊಟ್ಟಿದ್ದೆ ಏನಾದರೂ ಚೇಂಜಸ್ ಇದ್ದರೆ ಹೇಳಿ ಕರೆಕ್ಟ್ ಇದ್ದರೆ ಸ್ಟಿಚ್ ಮಾಡ್ತೀನಿ ಅಂತ ಹೇಳಿದೆ ಕರೆಕ್ಟ್ ಇದೆಯೋ ಅದನ್ನು ಕೂಡ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದ್ರಲ್ವ ಹಾಗಾಗಿ ನೋಡಿ ಫೋಲ್ಡ್ ಮಾಡಿ ಈ ರೀತಿ ಮಾರ್ಕನ್ನು ಮಾಡಿದ್ದೀನಿ ಬ್ಲೌಸ್ದ ಉದ್ದ ಹದಿನೈದು ಬ್ಲೌಸ್ದಾಗಲ ಹತ್ತು ಸ್ಲೀವ್ದ ಉದ್ದ ಹನ್ನೊಂದು ಇಂಚು ಕೈ ಸುತ್ತಳತೆ ಐದು ಇಂಚು ಹಾರ್ಮೋಲ್ ಸುತ್ತಳತೆ ಆರೂವರೆ ಇಂಚು ನೆಕ್ಸ್ ನೆಕ್ ಬಿಡ್ದು ಎರಡೂವರೆ ನೆಕ್ ಡೌನ್ ವಿಡ್ತ್ ಮೂರು ನೆಕ್ ಡೌನ್ ಆರೂವರೆ ಶೋಲ್ಡರ್ ಆರು ಶೋಲ್ಡರ್ ಡೌನ್ ಕೂಡ ಆರು ಇಂಚು ತೊಗೊಂಡಿದ್ದೀನಿ ನೆಕ್ಸ್ಟು ಸ್ಟಾರ್ಟಿಂಗ್ ಆಟ್ ಮೂರು ಆಮೇಲೆ ಎರಡೂವರೆ ಮಧ್ಯದಲ್ಲಿ ಒಂದು ಕಾಲಿಂಚು ಇಂಚು ಈ ಕಡೆ ಮೂರುವರೆ ಈ ಕಡೆ ಒಂದು ವರೆ ಒಂದೂವರೆ ನೆಕ್ಸ್ಟು ಎರಡೂವರೆ ಅಂದರೆ ಫುಲ್ ತೊಗೊಂಡಿದ್ದೀನಿ ಆ ಲೈನ್ ಏನು ಹಾಕಿದ್ದೀನಿ ಅಲ್ವಾ ಅಲ್ಲಿ ಅದನ್ನು ಕಟ್ ಮಾಡಿ ತೆಗಿಬೇಕು ಯಾಕಂದರೆ ಎಲ್ಲ ಪೀಸ್ ಅಲ್ಲಿಗೆ ಸಮ ಇದೆ ಬ್ಯಾಕ್ನೆಕ್ಕು ಫ್ರಿಂಟ್ ನೆಕ್ ಸೇಮ್ ಇದೆ ಮಾರ್ಕ್ ಏನು ಮಾಡೋಕ್ಕೋಗಿಲ್ಲ ಸೇಮ್ ಇರೋದ್ರಿಂದ ಸೇಮ್ ಕಟ್ ಮಾಡ್ತೀನಿ ಇವಾಗ ಕಟ್ ಮಾಡಿದ್ದು ಕೂಡ ಆಯಿತು ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಸ್ಲೀವು ಮತ್ತು ಕ್ರಾಸ್ ಬೆಲ್ಟ್ ಪಟ್ಟಿ ಎಲ್ಲ ಪೀಸ್ ಕೂಡ ರೆಡಿ ಇದೆ ನೋಡಿ ಇವಾಗ ಮೇನ್ ಫ್ಯಾಬ್ರಿಕಲ್ಲಿ ಸೆಟ್ ಮಾಡಿ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಬೇಕು ಇವತ್ತು ಫುಲ್ ಡೇ ಕಂಪ್ಲೀಟ್ ಮಾಡಿಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಯಾಕಂದರೆ ನಾಳೆ ಊರಿಗೆ ಹೋಗಬೇಕು ಇದು ನವೆಂಬರ್ ಎಂಟನೇ ತಾರೀಕಿನ ವೀಡಿಯೋ ಒಂಬತ್ತನೇ ತಾರೀಕು ನನಗೂ ಊರಿಗೆ ಹೋಗ್ತೀನಿ ಆಮೇಲೆ ವಿಡಿಯೋ ಕೂಡ ಇದೆ ಬ್ಯಾಕ್ ಟು ಬ್ಯಾಕ್ ಬರ್ತಾ ಹೋಗುತ್ತೆ ನಿಮಗೆ ಎಲ್ಲೂ ಸ್ಕಿಪ್ ಮಿಸ್ ಮಾಡಿದೆ ವಿಡಿಯೋ ನೋಡಿ ನೆಕ್ಸ್ಟು ಸ್ಟಿಚಿಂಗ್ ಕೂಡ ಮಾಡಿದ್ದಾಯಿತು ಒಂದು ಆಲ್ರೆಡಿ ಸ್ಟಿಚಿಂಗ್ ಮಾಡಿದ್ದೀನಿ ಈಗ ಇದೊಂದು ಸ್ಟಿಚಿಂಗ್ ಮಾಡಿ ಊಟ ಮಾಡಿ ನೆಕ್ಸ್ಟ್ ಇನ್ನು ಉಳಿದಿರುವಂಥ ಎರಡು ಗ್ಲೌಸನ್ನು ಸ್ಟಿಚಿಂಗ್ ಮಾಡೋಣ ಅಂದ್ಕೊಂಡಿದ್ದೀನಿ ಊಟ ಕೂಡ ಆಯಿತು ನಂದು ಹಾಗೆ ಒಬ್ಬರು ಕಸ್ಟಮರ್ ಬಂದಿದ್ದರು ಒಂದು ಬ್ಲೌಸ್ ಕೊಟ್ಟಿದ್ದಾರೆ ತೋರಿಸ್ತೀನಿ ಬನ್ನಿ ನೋಡ್ಕೊಂಬರೋಣ ಇದು ಮೆಜರ್ಮೆಂಟ್ ಬ್ಲೌಸು ಇದೇ ಥರ ಸ್ಟಿಚ್ ಮಾಡಿ ಅಂತ ಹೇಳಿದ್ದಾರೆ ಇದು ಕೂಡ ನಾನೇ ಸ್ಟಿಚ್ ಮಾಡಿಕೊಟ್ಟಿದ್ದು ಲಾಸ್ಟ್ ಟೈಮ್ ಇವರು ಕೂಡ ರೆಗ್ಯುಲರ್ ಕಸ್ಟಮರ್ ಸೀರೆ ಈ ರೀತಿ ಇರುವಂಥದ್ದು ಬ್ಲೌಸು ಲೈನ್ಸ್ ಇದೆ ಅಲ್ವಾ ಅದೇ ಬ್ಲೌಸು ನೆಕ್ಸ್ಟು ಅವರೆಲ್ಲ ಬಂದುಬಿಟ್ಟು ಬ್ಲೌಸಲ್ಲಿ ಏನೆಲ್ಲ ಚೇಂಜಸ್ ಇರಬೇಕು ಇದು ಹಾಗೆ ಅದು ಹಾಗೆ ಹೇಳಿರ್ತಾರಲ್ವ ಎಲ್ಲನೂ ಬಿಲ್ಲಲ್ಲಿ ಬರ್ಕೊಂಡಿದ್ದೀನಿ ನಾನು ಯಾವ ರೀತಿ ಸೆಟ್ ಮಾಡ್ತೀನಿ ನಿಮಗೂ ಕೂಡ ತೋರಿಸ್ತೀನಿ ಎಲ್ಲಿ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಇದು ಬಿಲ್ ಬುಕ್ ಬಿಲ್ ಬುಕ್ ನಾನು ತೋರಿಸ್ತಾ ಇಲ್ಲ ಯಾಕಂದರೆ ಅದರಲ್ಲಿ ಅಡ್ರೆಸ್ ಎಲ್ಲ ಇದೆ ಡೀಟೇಲಾಗಿ ಹಾಗಾಗಿ ನಾನು ತೋರಿಸ್ತಾ ಇಲ್ಲ ಪಬ್ಲಿಕ್ ಆಗುತ್ತೆ ಅದು ಅಂತ ಸೋಷಿಯಲ್ ಮೀಡಿಯಾ ಮಿಸ್ಯೂಸ್ ಕೂಡ ಮಾಡ್ಕೊಳ್ಳೋರು ತುಂಬ ಜನ ಇರ್ತಾರೆ ಅದಕ್ಕೋಸ್ಕರ ಸೀರೆ ಫೋಲ್ಡಿಂಗ್ ಆಯಿತು ನಂತರ ನೋಡಿ ಬ್ಲೌಸ್ ಪೀಸ್ ಸಪ್ರೇಟಾಗಿ ತೆಗ್ದಿದ್ದೀನಿ ಇದಾದ ನಂತರ ಅಳತೆ ಬ್ಲೌಸು ಅದಾದ ನಂತರ ಬಿಲ್ ಈ ರೀತಿ ಎಲ್ಲನೂ ಸೆಟ್ ಮಾಡಿ ರೋಲ್ ಮಾಡಿ ಇಟ್ಬಿಟ್ರೆ ನಾನು ಯಾವತ್ತು ಹೊಲಿತೀನಿ ಆವತ್ತು ತೆಗಿಬೋದು ಇಲ್ಲಾಂದರೆ ಕನ್ಫ್ಯೂಸ್ ಆಗಿಬಿಡುತ್ತೆ ಏನು ಹೇಳಿದರು ಹೇಗೆ ಅದು ಇದು ಕನ್ಫ್ಯೂಸ್ ಆಗಬಾರ್ದು ಅಂದರೆ ಈ ಟಿಪ್ಸನ್ನು ಫಾಲೋ ಮಾಡಿ ಹಾಗೆ ಒಂದೆರಡು ಸೀರೆಗಳನ್ನು ಕೊಟ್ಟಿದ್ರು ಜಿಕ್ಸಾಗಿ ಮಾಡೋದಕ್ಕೆ ಹಾಗೆ ಇವು ಇವಾಗ ಬ್ಲೌಸ್ ಹೊಲ್ದನಲ್ವ ಅವ್ರದ್ದು ಒಂದು ಸೀರೆ ಇತ್ತು ಬ್ಲೌಸ್ಗಳು ಕೂಡ ಎಲ್ಲ ಸ್ಟಿಚಿಂಗ್ ಆಗಿದೆ ಈಗ ಮನೆಗೆ ಹೋಗಬೇಕು ಐದು ಗಂಟೆ ಆಗಿದೆ ಸಮಯ ಎಲ್ಲ ಬ್ಲೌಸ್ ಕೂಡ ರೆಡಿಯಾಗಿದೆ ನೋಡಿ ಎಲ್ಲ ಬ್ಲೌಸ್ಗೂ ಸಹ ಪೈಪಿಂಗು ಇದು ನೋಡಿ ಫಸ್ಟ್ನೇ ಒಂದು ಬ್ಲೌಸ್ ಇದೆ ಅಲ್ವಾ ಇದು ಸೀರೆದು ಇದರಲ್ಲಿ ಎಕ್ಸ್ಟ್ರಾ ಫ್ಯಾಬ್ರಿಕ್ ಇತ್ತು ಯಾಕಂದರೆ ಸೀರೆ ಪನ್ನ ಅದು ಇದಕ್ಕೆ ನಾನು ಸೀರೆ ಫ್ಯಾಬ್ರಿಕ್ಕಿಂದ ಪೈಪಿಂಗ್ ಕೊಟ್ಟಿದ್ದೀನಿ ನೋಡ್ತಾ ಇರ್ಬೋದು ಏನೂ ಡಿಫ್ರೆನ್ಸ್ ಅನ್ಸೋದಿಲ್ಲ ಎರಡೂ ಕೂಡ ಪರ್ಫೆಕ್ಟ್ ಮ್ಯಾಚ್ ಆಗುತ್ತೆ ಪೈಪಿಂಗ್ ಕೂಡ ಫಿನಿಶಿಂಗ್ ನೀಟಾಗಿ ಬರುತ್ತೆ ಅಂತ ಆ ಒಂದು ಪೀಸಲ್ಲಿ ನಾನು ಕೊಟ್ಟಿರುವಂಥದ್ದು ಇದೇ ಫ್ಯಾಬ್ರಿಕಲ್ಲಿ ಕೊಟ್ಟಿದ್ದರೆ ಪೈಪಿಂಗ್ ಅಷ್ಟೊಂದು ಚೆನ್ನಾಗಿ ಬರ್ತಿರ್ಲಿಲ್ಲ ಅದಕ್ಕೋಸ್ಕರ ಇದಕ್ಕೆಲ್ಲ ಆಪ್ಷನ್ ಇರಲಿಲ್ಲ ಹಾಗಾಗಿ ಅದೇ ಒಂದು ಫ್ಯಾಬ್ರಿಕಲ್ಲಿ ಪೈಪಿಂಗನ್ನು ಮಾಡಿರುವಂಥದ್ದು ಬನ್ನಿ ಇವಾಗ ಇನ್ನೊಂದು ಎರಡು ಸೀರೆ ಮೂರು ಸೀರೆಗೆ ಜಿಗ್ಝಾಕ್ ಮಾಡಬೇಕಲ್ವಾ ಸೀರೆಗೆ ಜಿಗ್ಸಾಕ್ ಮಾಡಿ ಮನೆ ಹೊರಡ್ತೀನಿ ಈ ಮೂರು ಸೀರೆಗೆ ಜಿಗ್ಸಾಕ್ ಮಾಡಬೇಕು ಈಗ ಫಾಲ್ಸ್ ಆಗಿದೆ ಆಲ್ರೆಡಿ ಜಿಗ್ಸಾಕ್ ಕೂಡ ಮಾಡಿ ಆಯಿತು ಮೂರು ಸೀರೆಗೆ ಫೋಲ್ಡ್ ಮಾಡಿಟ್ಟಿದ್ದೀನಿ ನೆಕ್ಸ್ಟ್ ನೋಡಿ ನಮ್ಮ ಗುಂಡ ಹುಲಿ ಥರ ಮಲ್ಕೊಂಡಿದೆ ನೋಣ ತೊಂದರೆ ಕೊಡ್ತಾ ಇತ್ತು ಅದಕ್ಕೆ ನೋಡೋಣ ತಿನ್ನೋಣ ಅಂತ ಟ್ರೈ ಮಾಡ್ತಾ ಮಾಡ್ದಿದೆ ನೋಡಿ ನೆಕ್ಸ್ಟ್ ಇವಾಗ ನಮ್ಮ ಟೈಲರಿಂಗ್ ಶಾಪ್ ನೋಡಿ ಹೇಗಿದೆ ಬೆಳಗ್ಗೆ ಬಂದು ಕ್ಲೀನ್ ಮಾಡ್ತೀನಿ ಈಗ ಏನೂ ಮಾಡಲ್ಲ ಹಾಗೆ ಹೊರಟು ಬಿಡ್ತೀನಿ ನಾಳೆ ಕೆಲಸ ಇದು ನಾಲ್ಕು ಬ್ಲೌಸು ಕಟಿಂಗ್ ಮಾಡಬೇಕು ಕಟಿಂಗ್ ಮಾಡಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸ್ಟಿಚಿಂಗ್ ಮಾಡಬೇಕು ಅನ್ಕೊಂಡಿದ್ದೀನಿ ಇಲ್ಲ ನಾಳೆ ಮಧ್ಯಾಹ್ನದವರೆಗೂ ಕಟಿಂಗ್ ಮಾಡ್ತೀನಿ ಯಾಕಂದರೆ ಊರಿಗೆ ಹೋಗ್ಬೇಕು ನಾಳೆ ಒಂಬತ್ತನೇ ತಾರೀಕು ಕಟಿಂಗ್ ಮಾಡಿ ಊರಿಗೋಗಿ ಬಂದು ಸ್ಟಿಚ್ ಮಾಡ್ತೀನಿ ಊರಿಗೋಗಿ ಬಂದು ಸ್ಟಿಚಿಂಗ್ ಮಾಡಿದ್ದು ಆಯಿತು ಕಟಿಂಗ್ ಮಾಡಿದ್ದು ಆಯಿತು ಎಲ್ಲ ವೀಡಿಯೋಸ್ ಇದೆ ಬರುತ್ತೆ ಬ್ಯಾಕ್ ಟು ಬ್ಯಾಕ್ ನಮ್ಮ ಗುಂಡ ನೋಡಿ ಇವತ್ತು ಸ್ವಲ್ಪ ಲೇಟಾಗಿ ಮನೆಗೆ ಹೋಗ್ತಾಯಿದ್ದೀನಿ ಯಾಕಂದರೆ ನಮ್ಮ ಮನೆಯವ್ರದ್ದು ಆಫೀಸಲ್ಲಿ ಮೀಟಿಂಗ್ ಇದೆ ಅಂತ ಸ್ವಲ್ಪ ಲೇಟಾಗಿ ಬರ್ತೀನಿ ಅಂತ ಹೇಳಿದ್ರಲ್ವಾ ಅದಕ್ಕೋಸ್ಕರ ನಾನು ಕೂಡ ಲೇಟಾಗಿ ಹೋದ್ರೆ ಆಯಿತು ಅಂತ ಲೇಟಾಗಿ ಇದ್ದೀನಿ ಸಮಯ ಕರೆಕ್ಟಾಗಿ ಒಂದು ಆರೂವರೆ ಆಗಿರ್ಬೋದು ಈಗ ಈ ರೀತಿ ಇದೆ ವಿ ನೆಕ್ಸ್ಟು ನಮ್ಮ ಗುಂಡನಿಗೆ ಹಾಲು ಹಾಕಿ ಹೋದ್ರಾಯ್ತು ಅಂತ ಹಾಲು ಪಾಕೆಟ್ ತೊಗೊಂಬಂದೆ ಹಾಲು ಕೂಡ ಹಾಕಿ ನಾನು ಮನೆಗೆ ಬಂದೆ ಇವಾಗ ದೀಪ ಕೂಡ ಆಗಿದೆ ತುಳಸಿ ಗಿಡಕ್ಕೆ ನೆಕ್ಸ್ಟು ಪೂಜೆ ಕೂಡ ಮಾಡಿದ್ದೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಈಗ ತೊಳೆದಿರುವಂಥ ಪಾತ್ರೆ ಎಲ್ಲ ಜೋಡಿಸ್ಬೇಕು ಬೆಳಗ್ಗೆ ಎಲ್ಲ ಕೈ ಕೆಲಸ ಮುಗಿಸ್ಬಿಟ್ಟು ಹೋಗಿರ್ತೀನಿ ನಾನು ಸಂಜೆ ಬಂದು ಏನೂ ಇರೋಲ್ಲ ಡೈರೆಕ್ಟ್ ಅಡುಗೆ ಮಾಡುವಂಥದ್ದು ಕೈಕಾಲು ಮುಖ ತೊಳೆದು ದೀಪ ಅಂಟಿಸೋದಿದ್ರೆ ದೀಪ ಅನಿಸಿ ಒಂದು ಸೀತಾಫಲ ಹಣ್ಣು ತಿನ್ನೋಣ ಅಂತ ಹಣ್ಣಾಗಿದೆ ನೋಡಿ ಮೊನ್ನೆ ತೊಗೊಂಬಂದಿದ್ರು ಹಣ್ಣಾಗಿರಲಿಲ್ಲ ಇವತ್ತು ಹಣ್ಣಾಗಿದೆ ಇದು ಒಂದು ಸೀತಾಫಲ ಹಣ್ಣು ತಿಂದು ಟೀ ಕಾಫಿ ಏನು ಮಾಡ್ತಾ ಇಲ್ಲ ನಾನು ಒಬ್ಬಳಿಗೆ ಮಾಡ್ಕೊಳ್ಳೋಕ್ಕೂ ಕೂಡ ಬೇಜಾರು ಹಣ್ಣು ತಿಂದು ಕೆಲಸ ಸ್ಟಾರ್ಟ್ ಮಾಡ್ತೀನಿ ಈಗ ಟೀ ನೋಡ್ತಾ ಹಣ್ಣು ತಿಂತಾಯಿದ್ದೆ ಅಡುಗೆ ಕೂಡ ಮಾಡಿದ್ದೀನಿ ನೋಡಿ ಪೊಂಗಲ್ ಮಾಡಿದೆ ಅಕ್ಕಿ ಮತ್ತು ಹೆಸರು ಬೇಳೆ ಬೇಯಿಸಿದ್ದೀನಿ ಒಗ್ಗರಣೆಗೆ ಶುಂಠಿ ಹಸಿಮೆಣ್ಸಿನ್ಕಾಯಿ ಕರಿಬೇವು ಕೊತ್ತಂಬರಿ ತೊಗೊಂಡಿದ್ದೀನಿ ಬೇಳೆನ ಹುರಿದು ತೊಗೊಂಡಿದ್ದೀನಿ ಆಮೇಲೆ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಅಕ್ಕಿ ಮತ್ತು ಹೆಸ್ರು ಬೇಳೆನ ಈಗ ಕಾಯಿ ಹಾಲು ಹಾಕಿ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊತೀನಿ ಕಾಯಿ ಹಾಲು ಉಗುರು ಬೆಚ್ಚಗಿನ ನೀರಲ್ಲಿ ತೊಗೋಬೇಕಾಗುತ್ತೆ ಗಟ್ಟಿಯಾಗಿ ಹಾಲು ಬರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಿಕೊಂಡು ಒಗ್ಗರಣೆ ಮಾಡ್ತೀನಿ ತುಪ್ಪದಲ್ಲಿ ಒಗ್ಗರಣೆ ಮಾಡಬೇಕು ಚೆನ್ನಾಗಿರುತ್ತೆ ನೈಟ್ ಡಿನ್ನರ್ಗೆ ಈ ರೀತಿ ಹೆಲ್ದಿಯಾಗಿರುವಂಥ ಫುಡ್ಡು ತೊಗೊಂಡ್ರೆ ದೇಹಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ ಆ ಟಿಪ್ಸನ್ನು ನಾನು ಕೂಡ ಫಾಲೋ ಮಾಡ್ತೀನಿ ನೆಕ್ಸ್ಟು ತುಪ್ಪ ಕಾಯಿಸೋದಕ್ಕೆ ಇಟ್ಟಿದ್ದೀನಿ ತುಪ್ಪಕ್ಕಾಗಿ ಕಾಳ್ಮೆಣಸು ತರಿತರಿಯಾಗಿ ಕುಟ್ಕೊಂಡಿರುವಂಥದ್ದು ಜೀರಿಗೆ ನೆಕ್ಸ್ಟು ಹಸಿಮೆಣಸಿನಕಾಯಿ ಶುಂಠಿ ನೆಕ್ಸ್ಟ್ ಕರಿಬೇವು ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಿ ಪೊಂಗಲ್ಗೆ ಸೇರಿಸಿದ್ರೆ ಖಾರ ಪೊಂಗಲ್ ರೆಡಿ ಆಗುತ್ತೆ ನೋಡಿ ನೋಡಿದ್ರಲ್ವ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ